ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್, ನೀವು ನೋಡ್ತಾ ಇದ್ದೀರಾ ಮಂಜುಳಾ SFD. ಸ್ನೇಹಿತರೆ, ಹಲವಾರು ಜನ ನನಗೆ ಕಮೆಂಟ್ಗಳು ಮಾಡ್ತಾ ಇರೋದು, ಬರೀ ಈ ಥ್ರೆಡ್ಡು ಈ ಹೂವಿನಿಂದನೇ ಹಲವಾರು ಜನ ಕಮೆಂಟ್ಗಳು ಮಾಡ್ತಾ ಇರೋದು ನನಗೆ. ಈ ಥ್ರೆಡ್ನು ಹೇಗೆ ಟರ್ನ್ ಮಾಡಿದ್ದೀರಾ, ಹೇಗೆ ರೆಡಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಹಲವಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ಥ್ರೆಡ್ ಟರ್ನ್ ಮಾಡ್ತಾ ಇರೋದು ಆ ಸ್ಟಿಕ್ನ ಒಂದು ಸಲ ತೋರಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ಗಳಿರೋದು. ನನಗೆ ಈ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಅಂದರೆ ನನಗೆ ತುಂಬ ಕಮೆಂಟ್ಗಳು ಬರ್ತಾ ಇರೋದು. ಆಗ ಕಾರಣದಿಂದ ನಾನು ಈ ಫೋಟೋಗಳು ಎಲ್ಲ ನಾನು ಎಲ್ಲರಿಗೂ ಆಲ್ಮೋಸ್ಟ್ ಸೆಂಡ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಒಂದು ವೀಡಿಯೋ ರೆಡಿ ಮಾಡಾಕ್ಬಿಡೋಣ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಫ್ರೆಂಡ್, ನಾನು ಟರ್ನ್ ಮಾಡ್ತಾ ಇರೋದು ಅಂಥದ್ದು ಅಂದರೆ ಇದರಲ್ಲಿ, ಓಕೆ, ನಿಮಗೆ ನೀಟಾಗಿ ಗೊತ್ತಾಗ್ತಾ ಇರ್ಬೋದು. ಇದರಲ್ಲಿ ನಾನು ಟರ್ನ್ ಮಾಡ್ತಾ ಇರೋದು, ಓಕೆ. ಇದರಲ್ಲಿ ಹೇಗೆ ಟರ್ನ್ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ಒಂದು ಪೀಸನ್ನು ಸ್ಟಿಚ್ ಮಾಡಿಬಿಟ್ಟು ಇದು ನಿಮಗೆ ತೋರಿಸ್ಕೊಡ್ತೀನಿ, ಓಕೆ. ನೋಡಿದ್ರಲ್ವ, ಇದು ನಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಇರ್ತದೆ, ಹಾಗೆ ಎಂಡಿಂಗ್ ಬಂದ ಕೂಡಲೇ ಈ ಥರ ಇರ್ತದೆ. ನಮಗಿದು ಒಂದು ಸೈಕಲ್ ಪೋಸ್ ಥರ ಇರ್ತದೆ, ಓಕೆ. ನೋಡಿದ್ರಲ್ವ, ನಮಗೆ ಪಾಯಿಂಟಲ್ಲಿ ಈ ಥರ ಇರ್ತದೆ. ಬಟ್ ನನಗೆ ತುಂಬ ಜನ ಕಮೆಂಟ್ಗಳು ಮಾಡ್ತಾ ಇರೋದು ಇದ್ರ ಒಂದರಿಂದನೇ, ಓಕೆ. ಇದು ನಾವು ಲಾಕ್ ಮಾಡ್ಕೋಬೇಕಾದ್ರೆ ಲಾಕ್ ಮಾಡ್ಕೋಬೋದು, ಓಪನ್ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಇದು ಲೂಸ್ ಇರ್ತದೆ, ಬಟ್ ಇಲ್ಲಿ ಸೆಂಟ್ರಲ್ಲಿ ಈ ಥರ ಹೋಲ್ ಇರ್ತದೆ, ಓಕೆ. ಇದೊಂದು ಕೊಕ್ಕೆ ಟೈಪ್ ಇರ್ತದೆ ಫ್ರೆಂಡ್. ನೋಡಿ ಫ್ರೆಂಡ್, ಈಗ ನಾನೊಂದು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಈಗ ಅದನ್ನು ನೋಡಿ, ಒಂದು ಕಡೆ ಸ್ಟ್ರೈಟು, ಇನ್ನೊಂದು ಕಡೆ ಆಡ, ಓಕೆ. ಆಡ ಸ್ಟ್ರೈಟ್ ಬಿಟ್ಬಿಟ್ಟು ನಮಗೆ ಬೇಡ, ಕ್ರಾಸಾಗಿ ಕಟ್ ಮಾಡ್ಕೋರಿ. ನೋಡಿ, ಇದು 100% ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನಾವು ಕೆಲವೊಂದು ಜನ ಸ್ವಲ್ಪ ಸ್ವಲ್ಪ ಕ್ರಾಸಾಗಿ ಮಾಡ್ತಾರೆ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಿರ್ತದೋ ಕ್ರಾಸಾಗಿ 100% ಕ್ರಾಸಾಗಿ ಕಟ್ ಮಾಡ್ಕೋರಿ. ಇವಾಗ ನಾವು ಸ್ಟ್ರೈಟ್ ಸ್ಕೇಲ್ ತಗೊಂಡು ಈ ಕಡೆ ಆ ಕಡೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಹೇಗೆ ಮಾಡ್ಕೋಬೇಕು ಆ ಥರ, ಓಕೆ. ಫೋಲ್ಡ್ ಮಾಡಿಬಿಟ್ಟು ನಾನು ಈಗ 1/8 ಅಷ್ಟೇ ಸ್ಟಿಚ್ಚು, ಓಕೆ. ಈ ರೀತಿ 1/8 ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಹಾಕ್ಕೋರಿ. ಆದರೆ ಆ ಫ್ಯಾಬ್ರಿಕ್ ಹಿಡಿದು ಬಂದುಬಿಟ್ಟು ನೀವು 1 ಇಂಚಿನ ಕಟ್ ಮಾಡ್ಕೋರಿ, ಸಾಕು, ಓಕೆ. 1 ಇಂಚು ಇಲ್ಲಾಂದರೆ 1/4 ಇಂಚು ಸಾಕು. ಅದನ್ನು ನಾನು ಟರ್ನ್ ಮಾಡಿಬಿಟ್ಟು 2 ಸ್ಟಿಚ್ ಹಾಕ್ತಾಯಿದ್ದೀನಿ. ಏನಕ್ಕೆ 2 ಸ್ಟಿಚ್ ಅಂದರೆ, ಸಪೋಸ್ ನಾವು ಟರ್ನ್ ಮಾಡೋ ಟೈಮಲ್ಲಿ ಏನಾದರೂ ಕಟ್ಟಾದರೆ ಇನ್ನೊಂದು ಸ್ಟಿಚ್ಚು ಬ್ಯಾಲೆನ್ಸಿಂಗ್ ಮಾಡ್ತದೆ. ಆ ಕಾರಣದಿಂದ 2 ಸ್ಟಿಚ್ ಹಾಕ್ತೀನಿ. ನೀವು 2 ಸ್ಟಿಚ್ ಹಾಕ್ಕೊಂಡು ಆ ಮಾರ್ಜಿನ್ ಎಲ್ಲ ಕಟ್ ಮಾಡಿಬಿಡಿ, ಓಕೆ. ಈ ಥರ ಕಟ್ ಮಾಡ್ಕೊಬಿಡಿ. ಈಗ ನೋಡಿ, ಇದನ್ನು ನೀಟಾಗಿ 2 ಸ್ಟಿಚ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. 1/8 ಅಷ್ಟು ಸ್ಟಿಚ್ ಮಾಡಿರ್ತೀನಿ, ಓಕೆ. ಈ ಥರ 2 ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀನಲ್ವ, ಇದನ್ನು ಇವಾಗ ನೋಡಿ ಓಪನ್ ಇರ್ತದಲ್ವ, ಓಪನ್ ಜಾಗದಲ್ಲಿ ನಾನು ಈ ಥರ ಸೇರಿಸಿ. ನನ್ನ ಕಮೆಂಟ್ ಇರೋದು ಇದ್ರ ಒಂದೇ, ಓಕೆ. ಈ ಥರ ಟರ್ನ್ ಮಾಡಾದ್ಮೇಲೆ ಇವಾಗ ನೋಡಿ ಈ ಥರ ಬಂದೈತೆ. ಇವಾಗ ಇದನ್ನು ಮೇಲ್ಗಡೆ ನೋಡಿ, ನಾವು ಹಿಂಗೆ ಪ್ರೆಸ್ ಮಾಡಿ ಎತ್ಕೊಂಡ ತಕ್ಷಣ ಮೇಲ್ಗಡೆ ಬರ್ತದೆ. ಮೇಲ್ಗಡೆ ಬಂದ ಕೂಡಲೇ ಸ್ವಲ್ಪ ಬಟ್ಟೆ ಮೂವ್ ಆದ ತಕ್ಷಣ ನಾನು ಮತ್ತೆ ಇದನ್ನು ಇಲ್ಲಿ ಫ್ಯಾಬ್ರಿಕ್ ಒಳಗಡೆ ಇಲ್ಲಿ ಸೇರಿಸ್ಬಿಡ್ತೀನಿ, ಓಕೆ. ಗೊತ್ತಾಗ್ತಾ ಇದೆಯಲ್ವ, ಫ್ಯಾಬ್ರಿಕ್ ಒಳಗಡೆ ಸೇರಿಸಿ. ಇವಾಗ ಇದನ್ನು ಈ ಕಡೆ ಲಾಕ್ ಮಾಡಿ ಈ ಕಡೆ ಎಳ್ಕೊಬಿಡ್ತೀನಿ. ಎಳ್ಕೊಬಿಟ್ಟಾದಮೇಲೆ ಇದನ್ನು ಈ ಥರ ಟರ್ನ್ ಅಪ್ ಮಾಡ್ಕೊಬಿಡ್ತೀನಿ, ಇನ್ನು ನಾವು ಇದನ್ನು ನಾರ್ಮಲಾಗಿ ಹೇಳ್ಕೊಳ್ಳೋದು ಒಂದೇ, ಬ್ಯಾಲೆನ್ಸ್ ಇರ್ತದೆ, ಓಕೆ ಅಲ್ವಾ. ಇದನ್ನು ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಸ್ವಲ್ಪ ಲೂಸಾಗಿ ಹಾಕೋಬಂದಿದೆ ಸ್ಟಿಚ್ಚು. ಇನ್ನೂ ನೀವು ಗಟ್ಟಿಯಾಗಿ ಬೇಕಾದ್ರೂ ಮಾಡ್ಕೋಬೋದು, ಓಕೆ. ಅರ್ಥ ಆಯ್ತಲ್ಲ ಫ್ರೆಂಡ್, ಇದನ್ನು ಡೋರಿ ಟರ್ನರ್ ಅಂತಾರೆ ಇದನ್ನು, ಓಕೆ. ಅರ್ಥ ಆಯ್ತಲ್ವ. ಈ ರೀತಿ ನೀವು ಡೋರಿ ಟರ್ನಿಂಗಲ್ಲಿನೂ ಇದನ್ನು ನೀವು ಯೂಸ್ ಮಾಡಿ ನಾವು ತುದಿ ಎಂಡಲ್ಲಿ ಯಾವ ಥರ ಫ್ಲವರ್ ಬೇಕಾದ್ರೂ ಮಾಡ್ಕೋಬೋದು, ಓಕೆ. ಇದನ್ನು ನಿಮ್ಮ ಮಾಮೂಲಿ ಶಾಪ್ಗಳಲ್ಲಿ ಕೇಳಿ ನೋಡಿ ಸಿಕ್ಕತ್ತೆ, ಓಕೆ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ನಿಮಗೆ ಡೌಟ್ಸ್ ಏನೇನೋ ಇದ್ರೂ ನಮಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆ ಬೈ ಫ್ರೆಂಡ್ಸ್.